ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಏಪ್ರಿಲ್ 16, 17 ಮತ್ತು 18, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಬಿಸ್ಕಟ್ ಜಾತ್ರೆಯನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ? ಉತ್ತರ: ನೇಪಾಳದಲ್ಲಿ. ಬಿಸ್ಕಟ್ ಜಾತ್ರೆಯು ಭಕ್ತಪುರ ಮತ್ತು ಕಠ್ಮಂಡು ಕಣಿವೆಯ ವಿವಿಧ ಸ್ಥಳಗಳಲ್ಲಿ ಆಚರಿಸಲಾಗುತ್ತಿದೆ. ಈ ಪದ್ಧತಿಯು ಮಲ್ಲ ರಾಜವಂಶದಿಂದ ಪ್ರಾರಂಭವಾಯಿತೆಂದು ಪ್ರತೀತಿ. ನೇಪಾಳದ ರಾಜಧಾನಿ ಕಠ್ಮಂಡು, ಕರೆನ್ಸಿ ನೇಪಾಳ್ ರುಪೀಸ್, ರಾಷ್ಟ್ರಪತಿ ವಿದ್ಯಾದೇವಿ ಭಂಡಾರಿ, ಪ್ರಧಾನಮಂತ್ರಿ ಖಡ್ಗ ಪ್ರಸಾದ್ ಓಲಿರವರು. ಫೇಸ್ಬುಕ್ನ ಕೇಂದ್ರ ಕಚೇರಿ ಯಾವ ಪ್ರದೇಶದಲ್ಲಿದೆ? ಉತ್ತರ: ಕ್ಯಾಲಿಫೋರ್ನಿಯಾದಲ್ಲಿದೆ. ಫೇಸ್ಬುಕ್ನ ಸಂಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್. ರೆಡ್ ಸ್ಟ್ಯಾಂಡ್ ಇನ್ಸೈಟ್ ವರದಿಯ ಪ್ರಕಾರ ಯಾವ ಮಹಾನಗರದ ವೃತ್ತಿ ನಿರತರಿಗೆ ಗರಿಷ್ಠ ಸಂಬಳ ದೊರಕುತ್ತಿದೆ? ಉತ್ತರ: ಬೆಂಗಳೂರು. ಈ ವೃತ್ತಿ ನಿರತರ ವಾರ್ಷಿಕ ಸರಾಸರಿ ವೇತನ 10,80,000 ರೂಪಾಯಿ ಮತ್ತು ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಪುಣೆ ಇದೆ. 2018ರ 21ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯಂತ ಹೆಚ್ಚಿನ ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡ ದೇಶ ಯಾವುದು? ಉತ್ತರ: ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾವು ಒಟ್ಟು 80 ಚಿನ್ನಗಳನ್ನು ತನ್ನದಾಗಿಸಿಕೊಳ್ಳುವುದರ ಮೂಲಕ 1ನೇ ಸ್ಥಾನದಲ್ಲಿದೆ. ಭಾರತವು ಒಟ್ಟು 66 ಪದಕಗಳನ್ನು ಗಳಿಸಿಕೊಳ್ಳುವುದರ ಮೂಲಕ 3ನೇ ಸ್ಥಾನದಲ್ಲಿದೆ. ಅದರಲ್ಲಿ 26 ಚಿನ್ನ, 20 ಬೆಳ್ಳಿ ಮತ್ತು 20 ಕಂಚಿನ ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಸ್ವೀಡನ್ನ ಪ್ರಧಾನಿ ಯಾರು? ಉತ್ತರ: ಸ್ಟೀಫನ್ ಲಾಫ್ಮೆನ್. ಸ್ವೀಡನ್ನ 16ನೇ ರಾಜನ ಹೆಸರು ಕಾರ್ಲ್ ಗುಸ್ಟಫ್. ರಾಜಧಾನಿ ಸ್ಟಾಕ್ಹೋಮ್ ಮತ್ತು ಸ್ವೀಡನ್ನ ಕರೆನ್ಸಿ ಕ್ರೋನ್. 2018ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ವಿಮರ್ಶಕರ ಅತ್ಯಂತ ಪ್ರಮುಖ ಮಹಿಳೆ ವಿಭಾಗದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ: ಅದಿತಿ ರಾವ್ ಹೈದರಿ. ಅದಿತಿ ರವರು ಭೂಮಿ ಚಿತ್ರದ ಮನೋಜ್ಞ ಅಭಿನಯಕ್ಕಾಗಿ ಈ ಗೌರವ ದೊರೆತಿದೆ. ರೈಲ್ವೆ ಇಲಾಖೆಯು ಪ್ರಯಾಣಿಕರಿಗಾಗಿ ದೂರು ದಾಖಲಿಸಲು ಹೊಸ ಅಪ್ಲಿಕೇಶನ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಅಪ್ಲಿಕೇಶನ್ನ ಹೆಸರೇನು? ಉತ್ತರ: ಮದದ್. ಮದದ್ ಎಂದರೆ ಸಹಾಯ ಎಂದರ್ಥ. ಆಹಾರದ ಗುಣಮಟ್ಟ, ಶೌಚಾಲಯ ಕೊಳಕಾಗಿರುವುದು ಮುಂತಾದ ಯಾವುದೇ ವಿಷಯದ ಕುರಿತು ಪ್ರಯಾಣಿಕರು ಈ ಆ್ಯಪ್ ಮೂಲಕ ದೂರು ದಾಖಲಿಸಬಹುದು. ತುರ್ತು ಸೇವೆಗಳಿಗೂ ಮನವಿ ಸಲ್ಲಿಸಬಹುದು. IMFನ ವರದಿಯ ಪ್ರಕಾರ 2018ರಲ್ಲಿ ಭಾರತದ ಆರ್ಥಿಕ ವೃದ್ಧಿ ದರವೆಷ್ಟು? ಉತ್ತರ: ಶೇಕಡ 7.4. 2019ರಲ್ಲಿ ಭಾರತದ ಆರ್ಥಿಕ ವೃದ್ಧಿ ದರವು ಶೇಕಡ 7.8ರಷ್ಟಿರಲಿದೆ. ಕೇಂದ್ರ ಕಚೇರಿ ವಾಷಿಂಗ್ಟನ್ DCನಲ್ಲಿದೆ ಹಾಗೂ IMFನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ವಿಶ್ವದ ಪರಂಪರೆಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ: ಏಪ್ರಿಲ್ 18. ವಿಶ್ವ ಪರಂಪರೆ ದಿನ 2018ರ ಥೀಮ್ ತಲೆಮಾರುಗಳಿಗಾಗಿ ಪರಂಪರೆ, ಹೆರಿಟೇಜ್ ಫಾರ್ ಜನರೇಷನ್. ಒಡಿಶಾ ರಾಜ್ಯದ 2ನೇ ಅತ್ಯಂತ ಉದ್ದದ ನದಿ ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಉತ್ತರ: ಇಬ್ ನದಿ ಅಥವಾ IB ನದಿ ಎಂದು ಕರೆಯಲಾಗುತ್ತದೆ. ಈ ಸೇತುವೆ 2.5 ಕಿಲೋಮೀಟರ್ನಷ್ಟು ಉದ್ದವಿದೆ ಮತ್ತು ಈ ಸೇತುವೆಯು ಸಂಬಲ್ಪುರ್ ಮತ್ತು ಬ್ರಜರಾಜನಗರ್ಗಳನ್ನು ಜೋಡಿಸುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.